ರಾಯಚೂರು ನಗರದಲ್ಲಿ ಹಾಡು ಹಗಲೇ ರಾಜ್ಯರೋಷವಾಗಿ ಬೀದಿಗೆದಿರುವ ಬೀಡಿ ದನಗಳು ಮತ್ತು ಬೀದಿ ನಾಯಿಗಳ ಮತ್ತು ಮೇಕೆಗಳ ಹಾವಳಿಗೆ ತತ್ತರಿಸಿದ ವಾಹನ ಸವಾರರು. ರಾಯಚೂರು ನಗರದಲ್ಲಿ ವಾಹನ ಸವಾರರಿಗೆ ಮತ್ತು ಶಾಲಾ ಮಕ್ಕಳ ಬಸ್ಸುಗಳಿಗೆ ಬೀಡಿ ದನಗಳ ಹಾವಳಿ ಮತ್ತು ಮೇಕೆಗಳ ನಾಯಿಗಳ ಹಾವಳಿ ತತ್ತರಿಸಿ ಹೋದ ವಾಹನ ಸವಾರರು. ವಾಹನ ಸಂಚಾರ ಮಾಡುವ ಸಂದರ್ಭದಲ್ಲಿ ಅಡ್ಡಾದಿಡ್ಡಿ ಬಂದು ಬೈಕ್ಗಳು ಡಿಕ್ಕಿ ಹೊಡೆದು ಕೆಳಗೆ ಬಿದ್ದು ಕಾಲು ಕೈಗಳನ್ನು ಮುರಿದುಕೊಂಡು ಕುಟುಂಬದ ಸಮಸ್ಯೆಯನ್ನು ಎದುರಿಸುವ ಪರಿಸ್ಥಿತಿ ರಾಯಚೂರು ನಗರದ ವಾಹನ ಸವಾರರದ್ದಾಗಿದೆ. ಕೃಷಿ ಉತ್ಪನ್ನ ಮಾರುಕಟ್ಟೆ, ಗೋಶಾಲಾ ರೋಡ್, ಯರಗೇರಾ ಮೇನ್ ರೋಡ್, ತಹಸೀಲ್ದಾರ್ ಕಾರ್ಯಾಲಯ, ನಗರಸಭೆ ಕಾರ್ಯಾಲಯ ಮತ್ತು ಜಿಲ್ಲಾಧಿಕಾರಿಗಳ ಕಾರ್ಯಾಲಯ ಮುಂದೆಯೇ ನಾಯಿಗಳ ಹಾವಳಿ ಕಾಣುತ್ತಿದ್ದು, ರಾಯಚೂರು ನಗರದಲ್ಲಿ ನಗರಸಭೆಯ ನಗರ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು, ನಗರಸಭೆ ಅಧ್ಯಕ್ಷರು, ಸದಸ್ಯರು ಮತ್ತು ಶಾಸಕರು ಮತ್ತು ಸಂಬಂಧಪಟ್ಟ ದೊಡ್ಡ ದೊಡ್ಡ ಅಧಿಕಾರಿಗಳು ಕಣ್ಣು ಮುಚ್ಚಿ ಕುಳಿತಂತೆ ಕಾಣುತ್ತಿದೆ. ರಾತ್ರಿ 9 ಗಂಟೆಯಾದರೆ ಬೀದಿ ನಾಯಿಗಳು ಬೈಕ್ ಸವಾರರಿಗೆ ಬೆನ್ನು ಹತ್ತಿ ಬರುತ್ತಿದ್ದು ಹಾಗೂ ರಾತ್ರಿ ಸಮಯದಲ್ಲಿ ರಾತ್ರಿ ಡ್ಯೂಟಿ ಮಾಡಲು ಹೋಗಬೇಕಾದರೆ ಬಹಳ ಪ್ರಾಣಭಯದಿಂದ ತಿರುಗುವಂತಹ ಪರಿಸ್ಥಿತಿ, ಪ್ರಾಣವನ್ನೇ ಕೈಯಲ್ಲಿ ಹಿಡಿದುಕೊಂಡು ಹೋಗುವ ಪರಿಸ್ಥಿತಿ ರಾಯಚೂರು ನಗರದಲ್ಲಿ ಕಾಣುತ್ತಿದೆ. ರಾತ್ರಿ ವೇಳೆ ಹೆಣ್ಣು ಮಕ್ಕಳು, ಸಣ್ಣ ಮಕ್ಕಳು ಹೊರಗೆ ಬರಬೇಕಾದರೆ ಬೀದಿ ನಾಯಿಗಳ ಹಾವಳಿಯಿಂದ ತಮ್ಮ ಮಕ್ಕಳ ಪ್ರಾಣವನ್ನು ಆ ದೇವರೇ ಕಾಪಾಡಬೇಕು ಎಂದು ನಗರದ ಮಹಿಳೆಯರು ಮತ್ತು ಮಕ್ಕಳು ಮತ್ತು ವೃದ್ಧರು ತತ್ತರಿಸಿ ಹೋಗಿದ್ದಾರೆ. ಈಗಲಾದರೂ ನಗರಸಭೆಯ ಅಧಿಕಾರಿಗಳು ಮತ್ತು ನಗರದ ಶಾಸಕರು ರಾಯಚೂರು ನಗರದಲ್ಲಿ ರಾಜಾರೋಷವಾಗಿ ಬಿಟ್ಟಿರುವ ಬೀಡಿ ದನಗಳು ಮತ್ತು ಮೇಕೆಗಳು ಬೀದಿ ನಾಯಿಗಳಿಗೆ ಕಡಿವಾಣ ಹಾಕುತ್ತಾರಾ ಅನ್ನೋದನ್ನೇ ಕಾದು ನೋಡಬೇಕಾಗಿದೆ. ಗರಲ್ದಿನಿ ವೀರನಗೌಡ, ಜೆಕೆ ನ್ಯೂಸ್, ಕನ್ನಡ, ರಾಯಚೂರು.